ಕೊರೋನಾ ವೈರಸ್ನ ಸೋಂಕು ವಿಶ್ವದಾದ್ಯಂತ ಎಲ್ಲೆಡೆ ವ್ಯಾಪಕವಾಗಿ ಹಬ್ತಾ ಇರೋದ್ರಿಂದ ನಮ್ಮ ಪೊಲೀಸ್ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಿಕ್ಕಾಗಿ ಈ ದಿವಸ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಹಾಗೂ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಮಾಸ್ಕ್ಗಳನ್ನು ಕೊಡಲಾಗಿದೆ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಕೊಡಲಾಗಿದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಸಾರ್ವಜನಿಕರೊಂದಿಗೆ ಒಡನಾಟ ಇರುತ್ತೆ. ರಸ್ತೆಯಲ್ಲಿ ನಿಂತು ಬಂದೋಬಸ್ತ್ ಮಾಡೋದಾಗ್ಬೋದು ಅಥವಾ ವಾಹನಗಳನ್ನ ಚೆಕ್ ಮಾಡೋದು, ಸಂಚಾರ ನಿಯಂತ್ರಣ ಮಾಡೋದು ಆಗ್ಬೋದು, ಎಲ್ಲ ಹಂತಗಳಲ್ಲೂ ಸಾರ್ವಜನಿಕರೊಡನೆ ಒಡನಾಟ ಇರುತ್ತೆ. ಆದ್ದರಿಂದ ಸಾರ್ವಜನಿಕರೊಡನೆ ಸಂಪರ್ಕಕ್ಕೆ ಬಂದಾಗ ಈ ಕೊರೋನಾ ವೈರಸ್ ಸೋಂಕು ಹಬ್ಬುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದನ್ನು ತಡೆಗಟ್ಟಕ್ಕೆ ಈ ದಿವಸ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಥರ ಮಾಸ್ಕ್ ಕೊಡೋದು ಮತ್ತು ಸ್ಯಾನಿಟೈಸರ್ ಮಾಡಿದೆ ಕೊಟ್ಟಿದ್ದೇವೆ. ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಾರ್ವಜನಿಕರಿಗೂ ಕೂಡ ಈ ಒಂದು ತಿಳುವಳಿಕೆ ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ರ ಬರಲಿ, ನಮಸ್ಕಾರ ಹೇಳಿ ವಿಶ್ ಮಾಡಲಿ, ಮತ್ತು ಇನ್ನೊಬ್ಬ ಯಾರದೇ ಜೊತೆಗೆ ಸಂಪರ್ಕ ಅಥವಾ ಮಾತಾಡಿದಾಗ ಅಥವಾ 1.5-2 ಮೀಟರ್ ದೂರದಲ್ಲಿ ನಿಂತು ಮಾತಾಡಿ ಅವರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ. ಸೋಂಕು ಇರೋ ವ್ಯಕ್ತಿ ಅಥವಾ ನೆಗಡಿ ಕೆಮ್ಮು ಇರೋಂಥ ವ್ಯಕ್ತಿ ಜೊತೆ ಏನಾದರೂ ಒಡನಾಟ ಆದರೆ ಇಮ್ಮಿಡಿಯೇಟಾಗಿ ಹ್ಯಾಂಡ್ ಶೇಕ್ ಏನಾದರೂ ಆದರೆ ಇಮ್ಮಿಡಿಯೇಟಾಗಿ ಸ್ಯಾನಿಟೈಸರಿಂದ ಕೈ ಕ್ಲೀನ್ ಮಾಡ್ಕೋಬೇಕು. ಊಟ ಮಾಡಬೇಕಾದ್ರೂ ಆಗಲಿ ಅಥವಾ ಮುಖನ ಕೈಯಿಂದ ಮುಟ್ಕೊಳ್ಳುವಾಗಲಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿ ಅವರ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ಕೊರೋನಾ ವೈರಸ್ನ ಸೋಂಕನ್ನು ತಡೆಗಟ್ಟಬೇಕು. ಇದನ್ನು ಎಲ್ಲ ಸಾರ್ವಜನಿಕರಿಗೂ ಕೂಡ ತಿಳುವಳಿಕೆ ಹೇಳಿ ನಮ್ಮ ಪೊಲೀಸ್ನವರು ಅಂತೇಳಿ ಈ ದಿವಸ ನಾನು ಎಲ್ರಿಗೂ ತಿಳುವಳಿಕೆ ಕೊಡಲಾಗಿದೆ. ಧನ್ಯವಾದ.